ಬಹಳ ಖುಷಿ ಆಗ್ತಿದೆ, ಎಲ್ಲರ ಕಾಂಪ್ಲಿಮೆಂಟ್ಸ್ ಬರ್ತಿದೆ, ಒಳ್ಳೆ ಮಾತುಗಳು ಹೇಳ್ತಿದ್ದಾರೆ, ಸಿನಿಮಾ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ, ಆ್ಯಕ್ಟಿಂಗ್ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಗೆದ್ದಿದ್ದೀವಿ, ಅದೊಂದು ಭಾಳ ಖುಷಿ ಇದೆ. ಹೌದು, ಆ್ಯಕ್ಚುಲಿ ನಮಗೆ ಆ ಗೋಲ್ ಇದ್ದಿದೆ, ಅದು ಆ ಗುರಿ ಇದ್ದಿದೆ, ಅದು ಇದೇ ಥರ ಕಾಣಬಾರ್ದು, ನಾನೇನ ಅಂತ ಗೊತ್ತಾಗಬಾರ್ದು ಅನ್ನೋ ಹಾಗೆ ನಾವು ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಈ ಲುಕ್ಸ್ನ ಬೇರೆ ಬೇರೆ ಥರ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಲಾಸ್ಟಲ್ಲಿ ಬಂದಿದ್ದು ಈ ಲುಕ್ಕು. ಆಮೇಲೆ ಆ ಲುಕ್ಗೆ ತಕ್ಕಂತೆ ಪರ್ಫಾರ್ಮೆನ್ಸಸ್ ಕೂಡ ಬೇಕಾಗಿತ್ತು, ಅದು ನಮ್ಮ ಡೈರೆಕ್ಟರ್ ವೈಕೆ ಅವರು ಅವರ ಇನ್ಪುಟ್ಸ್ ಕೊಡ್ತಾ ಇದ್ರು, ಈ ಥರ ಬೇಕು, ಹೀಗೆ ನಗಬೇಕು, ಅದೊಂದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಒಂದು ಟಿಪಿಕಲ್ ನಗು ಇದೆ, ಅದೇ ಥರ ಬೇಕು ಅಂತ ಅವರು ಪಟ್ಟಿಡ್ಕೊಂಡು ಕೂತಿದ್ರು. ಸೊ ಅದೆಲ್ಲ ಇನ್ಪುಟ್ಸ್ ಬಂದಾಗ ಕ್ಯಾರೆಕ್ಟರ್ ಗಿಲ್ಕಿ ಈ ಥರ ಬಂದಿದೆ. ಆಕ್ಚುಲಿ ಅದು ಕಾಂಪಿಟೇಷನ್ ತರಾನೇ ಇತ್ತು ಸರ್, ಅಂದ್ರೆ ಅವರು ಚೆನ್ನಾಗಿ ಮಾಡಿದಾಗ ಡೈರೆಕ್ಟರ್ ಬಂದು ಹೇಳೋರು, ನೋಡಿ ಅವರು ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ನೀವು ಈಕ್ವಲ್ ಆಗಿ ಕೊಡಬೇಕು ಅಂತ. ಸೊ ಆ ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಒಂದು 3 ಮಂತ್ಸ್ ನಾವು ವರ್ಕ್ಶಾಪ್ ಮಾಡಿದ್ವಿ, ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಈ ಒಂದೊಂದು ಪ್ರತಿಯೊಂದು ಸೀನು ನಾವು ಪ್ಲೇ ಮಾಡ್ತಿದ್ವಿ, ಆಫೀಸಲ್ಲಿ ಕುತ್ಕೊಂಡು ಪ್ಲೇ ಮಾಡಿ ಅದನ್ನ ಬೆಸ್ಟ್ ಔಟ್ ಆಫ್ ಇಟ್ ಅಂತ ಹೇಗೆ ತೆಗಿಬಹುದು ಅದು ತೆಗೆದು ಇಬ್ರು ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ತು, ಹೋಪ್ಫುಲಿ ಎಲ್ಲರಿಗೂ ಹಾಗೆ ಅನ್ಸುತ್ತೆ ಅಂತ ಅನ್ಕೋತೀನಿ. ಸರ್ ಇದು ನಾನು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದು ಬುದ್ಧಿವಂತಿಕೆ ಯೂಸ್ ಮಾಡಬೇಕಾಗತ್ತೆ, ಕೆಲವೊಂದು ಮೆಟಫರ್ಸ್ನ ಅರ್ಥ ಮಾಡ್ಕೋಬೇಕಾದ್ರೆ, ಗಿಲ್ಕಿ ಅನ್ನೋ ಹೆಸರು ಏನಕ್ಕೆ ಬರುತ್ತೆ ಅಂತ ನಿಮಗೆ ಸಿನಿಮಾ ನೋಡ್ತಾ ನೋಡ್ತಾ ಆ ಕ್ಯಾರೆಕ್ಟರ್ಗೆ ಏನಕ್ಕೆ ಗಿಲ್ಕಿ ಅಂತ ಕರೀತಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕ ನುವಾನ್ಸಸ್ ಮೆಟಫರ್ಸ್ ಅದನ್ನು ಅರ್ಥ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಜನರು ಅದನ್ನು ಎಂಜಾಯ್ ಮಾಡ್ತಾರೆ. ಸಟಲ್ ಕಾಮಿಡಿ, ಡಾರ್ಕ್ ಕಾಮಿಡಿ, ಆ್ಯಂಡ್ ಈ ಡಾರ್ಕ್ ಕಾಮಿಡಿ ಏನಿದೆ ಇದು ತುಂಬ ಜನ ಟಚ್ ಮಾಡೋಕೆ ಹೋಗಲ್ಲ, ಬಟ್ ಅದು ಕೆಲವೊಬ್ರು ಟ್ರೈ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಸಿಗೋದು ಭಾಳ ಕಮ್ಮಿ, ಬಟ್ ನಮ್ಮ ಡೈರೆಕ್ಟರ್ ವೈಕೆ ಅದನ್ನು ಬೆಸ್ಟ್ ತಂದಿದ್ದಾರೆ ಆ್ಯಂಡ್ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು ಹೌದು, ಆಕ್ಚುಲಿ ನೀವು ಹೇಳಿದ ಹಾಗೆ ಭಾಳ ಕಷ್ಟ ಆಯಿತು ಸರ್, ಯಾಕಂದ್ರೆ ಗಿಲ್ಕಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಒಂದು ಹುಚ್ಚ ಅಂತ ಹೇಳೋಕ್ಕಾಗಲ್ಲ, ಜನರ ಜೊತೆ ಬೆರೀತಾನೆ, ಕೆಲಸಗಳು ಮಾಡ್ತಾನೆ, ಫುಡ್ ಡೆಲಿವರಿ ಮಾಡ್ತಾನೆ ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೆ, ಎಲ್ಲ ಥರದ ಕೆಲಸ ಯಾರು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಏನು ಮಾಡ್ತಾನೆ ಅದನ್ನು ಮಾಡ್ತಾನೆ, ಬಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲ ಅನ್ನೋದು ಕೂಡ ಒಂದು ಥಿನ್ ಲೈನ್ ಇತ್ತು, ಆ ಎರಡರ ಮಧ್ಯ ಒಂದು ಸಟಲ್ ಆಗಿ ಒಂದು ಪ್ಲೇ ಮಾಡಬೇಕು ಅಂತ ಇದು ಬಂದಿತ್ತು. ಆ್ಯಂಡ್ ನೀವು ಹೇಳಿದಾಗೆ 3 ಕ್ಯಾರೆಕ್ಟರ್ಸ್ನು ಬೇರೆ ಬೇರೆ ಥರ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ಕೂಡ ಆ ಹೋಮ್ವರ್ಕ್ ಮಾಡಿದ್ರಿಂದ ಇದು ಈ ಕ್ಯಾರೆಕ್ಟರ್ ಹೀಗೆ ಇರಬೇಕು ಅಂತ ಸ್ಪೆಸಿಫಿಕ್ ಆಗಿದ್ರು. ಸೊ ಎಲ್ಲರೂ ನಾವು 3 ಅಥವಾ ಎಲ್ಲರೂ ಮಾಡಿರೋರು ಅವರ ಬೆಸ್ಟ್ ಕೊಡೋಕ್ಕೆ ಸಾಧ್ಯ ಆಯಿತು.